ಒಂದಾನೊಂದು ಕಾಡಿನಲ್ಲಿ ಒಂದು ಮೊಲವಿತ್ತು. ಅದು ಪ್ರತಿದಿನ ಚುರುಕಾಗಿ ತಿರುಗುತ್ತಾ ಆಡುತ್ತಾ ಕುಣಿಯುತ್ತಾ ಇರುತ್ತಿತ್ತು. ಇದು ಈಗಿರುವಾಗ ಒಂದು ದಿನ ಅದಕ್ಕೆ ತುಂಬಾ ಆಯಾಸ ಬಂದಿತು. ಆ ವಿಷಯ ಅವರ ಬಾಯಲ್ಲಿ ಇವರ ಬಾಯಲ್ಲಿ ಬಂದು ಕಾಡುಗೆಲ್ಲ ಗೊತ್ತಾಯಿತು. ಅದರಿಂದ ಕಾಡಿನ ಪ್ರಾಣಿಗಳೆಲ್ಲ ಮೊಲವನ್ನು ನೋಡಲು ಹೊರಟವು. ಮೊದಲು ಒಂದು ಕೋತಿ ಮೊಲದ ಮನೆಗೆ ಹೊರಟಿತು. ನೀರಸವಾಗಿ ನಿಸ್ಸತ್ತೆಯಾಗಿ ಮಲಗಿದ್ದ ಮೊಲವನ್ನು ನೋಡಿ, ಮಿತ್ರ, ಇದು ಸಣ್ಣ ಜ್ವರವೇ, ದೊಡ್ಡದಾಗಿ ಭಯಪಡುವುದು ಬೇಡ, ಅದಕ್ಕೆ ಅದೇ ಗುಣವಾಗುತ್ತದೆ ಎಂದು ಹೇಳಿತು. ಆ ನಂತರ ಮೊಲದ ಬಲೆ ಇದ್ದ ಬಾಳೆಹಣ್ಣು ಸೀವೆಹಣ್ಣು ತೆಗೆದುಕೊಂಡು ಮೊಲಕ್ಕೆ ಕೆಲವು ಜಾಗೃತಿಗಳನ್ನು ಹೇಳಿ ತನ್ನ ದಾರಿಗೆ ತಾನು ಹೊರಟಿತು. ಆ ನಂತರ ಮೊಲಕ್ಕೆ ಹುಷಾರಿಲ್ಲ ಎಂದು ತಿಳಿದು ಒಂದು ಆನೆ ಅದನ್ನು ಮಾತಾಡಿಸಲು ಬಂದಿತು. ಮಿತ್ರನೇ, ಏನು ಮೈಗೆ ಹುಷಾರಿಲ್ಲಂತೆ? ಪರವಾಗಿಲ್ಲ ಬಿಡು, ನಮ್ಮಂತ ದೊಡ್ಡ ಗಾತ್ರದವರಿಗೆ ಆಗಾಗ ಆಯಾಸ ಆಗ್ತಿರುತ್ತೆ. ನಿಮ್ಮಂತ ಅಲ್ಪ ಪ್ರಾಣಿಗಳಿಗೆ ಬೇಗ ಗುಣವಾಗುತ್ತೆ ಬಿಡು, ಹೆದರಬೇಡ ಎಂದು ಧೈರ್ಯ ವಚನಗಳನ್ನು ಹೇಳಿತು. ಅನಂತರ ಮೊಲ ತಗದಿಟ್ಟಂತಹ ಗಡ್ಡೆಗೆಣಸು ಕ್ಯಾರೆಟ್ಗಳು ಅಲ್ಲಿದ್ದವು ನೆಲ್ಲವನ್ನು ಶುಭ್ರವಾಗಿ ತಿಂದು ಮೆಲ್ಲನೆ ಮನೆ ಕಡೆ ಹೊರಟಿತು. ಸ್ವಲ್ಪ ಹೊತ್ತಿನ ನಂತರ ಒಂದು ಬೆಕ್ಕು ಮೊಲವನ್ನು ನೋಡಲು ಬಂದಿತು. ಅದು ಮೊಲವನ್ನು, ಮಿತ್ರ, ವಾತಾವರಣ ಬದಲಾಗಿದವಲ್ಲ, ಅದಕ್ಕೆ ನಿನಗೆ ಹೀಗಾಗಿದೆ, ಸ್ವಲ್ಪ ದಿನ ವಿಶ್ರಾಂತಿ ತೆಗೆದುಕೊಂಡರೆ ಅದೇ ಸರಿ ಹೋಗುತ್ತೆ ಎಂದು ಹೇಳಿ ಮೊಲ ತುಂಬಾ ದಿನಗಳಿಂದ ಅಪರೂಪದಿಂದ ಬಚ್ಚಿಟ್ಟಂತಹ ಬೆಣ್ಣೆ ತುಪ್ಪ ತಿಂದು ನಾಲಿಗೆ ಚಪ್ಪರಿಸುತ್ತಾ ಹೊರಟಿತು. ಆ ನಂತರ ನರಿ ಮತ್ತು ತೋಳ ಒಟ್ಟಿಯಾಗಿ ಮೊಲವನ್ನು ಮಾತಾಡಿಸಲು ಬಂದವು. ಮಂಚದ ಮೇಲೆ ಸುಸ್ತಾಗಿ ಮಲಗಿದ್ದ ಮೊಲವನ್ನು ನೋಡಿ, ಮಿತ್ರನೇ, ನಿನಗೆ ಯಾವಾಗ್ಲಿಂದವೂ ಹೇಳ್ತಿದ್ದೀವಿ ಗಡ್ಡೆಗೆಣಸು ಹಸಿ ಹುಲ್ಲನ್ನು ಬಿಟ್ಟು ನಮ್ಮ ಹಾಗೆ ಮಾಂಸ ತಿನ್ನಿ ಎಂದು. ನೀನು ನಮ್ಮ ಮಾತು ಕೇಳಲಿಲ್ಲ, ಅದಕ್ಕೆ ಈ ರೀತಿ ರೋಗ ಬಂದು ಮಲಗಿದ್ದೀಯ. ನಮ್ಮನ್ನು ನೋಡು, ಮಾಂಸ ತಿಂದು ಎಷ್ಟು ದೃಢವಾಗಿ ಇದ್ದೀವಿ. ಸರಿ ಬಿಡು, ನಿನ್ನ ರೋಗ ಬೇಗ ಗುಣವಾಗುತ್ತೆ, ಆದರೆ ನಮಗೋಸ್ಕರ ಏನು ಬಚ್ಚಿಟ್ಟಿದ್ದೀಯ? ಆದರೂ ನಿನಗೆ ಅತಿಥಿ ಮರ್ಯಾದೆ ಚೆನ್ನಾಗಿ ಗೊತ್ತಲ್ವಾ ಎಂದು ಮೊಲದ ಮನೆಯನ್ನು ಹುಡುಕಿದವು. ಅಲ್ಲಿ ತಿನ್ನಲು ಏನೂ ಕಾಣದಿರಲು ಮೊಲವನ್ನು ಬೈಯುತ್ತಾ ಹೊರಟವು. ಅವೆರಡು ಹೋಗುತ್ತಿರುವಾಗ ದಾರಿಯಲ್ಲಿ ದೊಡ್ಡ ಹುಲಿ ಎದುರಾಯಿತು. ಆ ದೊಡ್ಡ ಹುಲಿ ಕೂಡ ಮೊಲವನ್ನು ಮಾತಾಡಿಸಲು ಹೋಗುತ್ತದೆ ಎಂದು ಗ್ರಹಿಸಿ, ಮಿತ್ರನೇ, ಮೊಲವನ್ನು ವಿಚಾರಿಸಲು ಹೊರಟ ಹಾಗೆ ಇದೆ, ಅಲ್ಲಿ ಏನಿದೆ ಅಂತ ಹೋಗ್ತಿದ್ದೀರ? ಅಲ್ಲಿ ಒಂದು ಮಾಂಸದ ತುಂಡಾದರೂ ನಮಗೆ ಸಿಗಲಿಲ್ಲ. ನಮಗಿಂತ ಮುಂದೆ ಹೋದವರೆಲ್ಲ ಮೊಲದ ಮನೆಯಲ್ಲಿರುವ ಎಲ್ಲವನ್ನೂ ತಿಂದ ಹಾಗೆ ಇದ್ದಾರೆ. ಅತಿಥಿ ಮರ್ಯಾದೆ ಮಾಡಲು ಅದು ಮಂಚದ ಮೇಲೆಂದ ಎದ್ದೇಳು ಪರಿಸ್ಥಿತಿಯಲ್ಲಿಲ್ಲ, ಅದಕ್ಕೆ ನೀವು ಮೊಲದ ಮನೆಗೆ ಹೋಗುವುದು ವ್ಯರ್ಥ ಎಂದು ಅಲ್ಲಿನ ಪರಿಸ್ಥಿತಿಯನ್ನು ಹುಲಿಗೆ ವಿವರಿಸಿದವು. ಅದಕ್ಕೆ ಹುಲಿಯು, ಅದಾ ವಿಷಯ, ಮೊಲದ ಬಲೆ ಹೋಗಿ ಸಮಯ ವೃಥ ಮಾಡುವ ಬದಲು ಕಾಡಿನಲ್ಲಿ ಯಾವುದೋ ಒಂದನ್ನು ಬೇಟೆಯಾಡಿ ನನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಾನೆ ಎಂದು ಹಿಂದಕ್ಕೆ ಹೊರಟಿತು. ಇನ್ನು ಕೊನೆಯದಾಗಿ ಮೊಲದ ಹಳೆಯ ಸ್ನೇಹಿತನಾದ ಜೇನುನೊಣ ಹೊರಟಿತು. ಬರೀ ಕೈಯಲ್ಲಿ ಹೋಗದೆ ಎರಡು ಜಾಡಿಗಳಲ್ಲಿ ತುಂಬಾ ಜೇನನ್ನು ತೆಗೆದುಕೊಂಡು ಹೋಗಿತು. ಮೊಲದ ಕೈಯನ್ನು ಹಿಡಿದು, ತುಂಬಾ ಜ್ವರ ಇರುವುದಾಗಿ ಇದೆ, ಈಗಲೇ ವೈದ್ಯರನ್ನು ಕರೆದುಕೊಂಡು ಬರ್ತೀನಿ ಎಂದು ಸುಯಿ ಎಂದು ಎಗುರುತ್ತಾ ಕರಡಿಯ ಮನೆಗೆ ಹೊರಟಿತು. ಆ ಕರಡಿಯು ಕಾಡಿನಲ್ಲಿ ಪ್ರಾಣಿಗಳಿಗೆ ಏನಾದರೂ ರೋಗ ಬಂದರೆ ವೈದ್ಯ ಮಾಡುತ್ತಿದೆ. ಜೇನು ನೊಣ ಹೋಗಿ ಕರಡಿಗೆ ವಿಷಯ ಹೇಳಿ ತನ್ನ ಹಿಂದೆ ಕರೆದುಕೊಂಡು ಮೊಲದ ಮನೆಗೆ ಬಂದಿತ್ತು. ಕರಡಿಯು ಮೊಲವನ್ನು ಪರೀಕ್ಷಿಸಿ ಔಷಧಿ ಕೊಟ್ಟಿತು. ಎರಡು ದಿನದಲ್ಲಿ ಮೊಲದ ಜ್ವರ ಪೂರ್ತಿಯಾಗಿ ವಾಸಿಯಾಗಿತು. ಇದರಿಂದ ಮೊಲ ಮೊದಲ ಹಾಗೆ ಆಡತೊಡಗಿತು. ನನಗೆ ಹೇಳಿಕೊಳ್ಳಲು ತುಂಬಾ ಜನ ಸ್ನೇಹಿತರಿದ್ದಾರೆ, ಆದರೆ ನನಗೆ ನಿಜವಾದ ಪ್ರಾಣ ಸ್ನೇಹಿತ ಯಾವತ್ತಿಗೂ ಜೇನು ನೊಣ ಮಾತ್ರವೇ ಎಂದು ಅಂದುಕೊಂಡಿತು. ನೀತಿ, ಆಪತ್ತಲ್ಲಿ ನೋಡುವವನೇ ನಿಜವಾದ ಸ್ನೇಹಿತ. ಹಾಯ್ ಕಿಡ್ಸ್, ಹೋಪ್ ಯು ಲೈಕ್ ದಿ ವಿಡಿಯೋ. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ವಿಸಿಟ್ ಅಸ್ ಇನ್ ಫೇಸ್ಬುಕ್ ಅಂಡ್ ಟ್ವಿಟರ್. ಥ್ಯಾಂಕ್ ಯು. ಬೈ ಬೈ.